ಲೀಲಾವತಿ ಅಮ್ಮವರ ಜಾಗನ ಏನು ಈಗ ಅಂತ್ಯಕ್ರಿಯೆ ಆದ ಜಾಗನ ಒಂದು ಮಾತೃ ಗುಡಿ ಅದೊಂದು ದೇವಸ್ಥಾನ ಆಗಬೇಕು ಅನ್ನೋ ಒಂದು ಕನಸು ನೀವು ಖಂಡಿತ ವ್ಯಕ್ತಪಡಿಸ್ತಾ ಇದ್ರಿ. ಖಂಡಿತ, ಅವರ ಅಭಿಮಾನಿಗಳಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಅಂಥ ಶ್ರೇಷ್ಠ ಕಪ್ಪು ಬಿಳುಪು ಭಾವಚಿತ್ರಗಳು, ಅದು ಆಕರ್ಷಣೀಯವಾಗಿರ್ತಕ್ಕಂಥದ್ದು, ಅದೊಂದಷ್ಟರಲ್ಲಿ ಇದು ಮಾಡ್ತೀವಿ. ಮಧ್ಯದ ಒಂದು ಜಾಗದಲ್ಲಿ ಅವರ ನನಗೇನು ಅನ್ನಿಸ್ತದೆ, ಗದ್ದುಗೆ ಅಂತಲೇ ನನಗೆ ಹೇಳಕ್ಕೆ ಅನ್ನಿಸ್ತದೆ. ಆ ಜಾಗನ ಚೆನ್ನಾಗಿ ಲಕ್ಷಣವಾಗಿ ಇದು ಮಾಡಿ, ಅಲ್ಲಿ ಅಮ್ಮವರ ಒಂದು ಆ ಗರ್ಭಗುಡಿಲಿಂದ ಅಮ್ಮವರ ಒಂದು ಒಳ್ಳೆ ಫೋಟೋನ ಇಟ್ಟು ಅದಕ್ಕೆ ಒಳ್ಳೆ ಪೂಜೆ ಮಾಡ್ತಕ್ಕಂಥ ಒಂದು ಕೆಲಸ ನಾನು ಖಂಡಿತ ನಾನು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಸಾಮಾನ್ಯವಾಗಿರ್ಬೋದು, ಚೆನ್ನಾಗಿ ಕಾಣಬೇಕು, ಸ್ವಲ್ಪ ತಾಳ್ಮೆಯಿಂದ ಅದನ್ನು ಪ್ಲಾನಿಂಗ್ ಎಲ್ಲ ಚೆನ್ನಾಗಿ ಮಾಡಿ. ಸರ್ ಧೈರ್ಯವಾಗಿರಬೇಕು ಸರ್, ನೀವು ಇಡೀ ಊರು ಜನ ನಿಮ್ಮ ಜೊತೆಲಿ ಇದ್ದರು, ರಾಜ್ಯದ ಜನ ಇದ್ದಾರೆ, ನಾವು ಕೂಡ ನಿಮ್ಮ ಜೊತೆಲಿ ಇರ್ತೀವಿ. ನೀವು ಧೈರ್ಯವಾಗಿ ಅಮ್ಮವ್ರು ಏನು ಉಳಿಸಿದಾರೆ ಆ ಕೆಲಸಗಳನ್ನ ಮುಂದುವರಿಸ್ಕೊಂಡು ನಾನು ಮಾಡ್ತೀನಿ, ನಾನು ಬಿಡಲ್ಲ. ನನ್ನ ತಾಯಿ ನನ್ನ ಜೊತೇಲಿದ್ದಾರೆ, ನನ್ನ ಮಾಧ್ಯಮ ಮಿತ್ರರು ನನ್ನ ಜೊತೇಲಿದ್ದಾರೆ. ನಾನು ನಿಮ್ಮ ಹತ್ರ ಬೇರೆ ಯಾವ ಡಿಮ್ಯಾಂಡು ಕೇಳಲ್ಲ. ಈ ಅಣಲ್ಗಳಿಗೆ ಕಷ್ಟ ಸುಖ ಅಷ್ಟೇ. ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂದರೆ ನೋಡಿ ಸ್ವಾಮಿ, ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ, ಬಿಟ್ಟರೆ ನನ್ನ ಹತ್ರನೂ ಏನೂ ಇಲ್ಲಪ್ಪ. ಭಗವಂತ ಧೈರ್ಯ ಕೊಡಲಿ ಸರ್, ನಿಮಗೆ ಮುಂದುವರಿಯೋ ಧೈರ್ಯ ಕೊಡಲಿ, ತುಂಬ ಒಳ್ಳೇದಾಗಲಿ ತುಂಬ ಸರ್. ಧನ್ಯವಾದಗಳು. ಯುವಕರು, ಈ ಜನ್ರೇಷನ್ ಯುವಕರನ್ನ ನಾವು ತುಂಬ ಕೈ ಎತ್ತಿ ಮುಗಿತೀವಿ. ಯಾರೇನಾದರೂ ಅಲ್ಲಿ ಅವರನ್ನ ನಾವು ಅರ್ಥ ಮಾಡ್ಕೊಬೇಕು ಹೊರತು ನಮ್ಮನ್ನು ಅವ್ರು ಅರ್ಥ ಮಾಡ್ಕೊಳಂಗೆ ಆಗ್ಬಾರ್ದು. ನಿಮ್ಮನ್ನು ನಾವು ಅರ್ಥ ಮಾಡ್ಕೊಂಡು ನಡಿತೀವಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.